ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ತರೋ ಬೆಳೆ ಬಗ್ಗೆ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಈ ಕೃಷಿಗೆ ಕಡಿಮೆ ಜಾಗ, ಕಡಿಮೆ ಬಂಡವಾಳ, ಕಡಿಮೆ ಸಮಯ ಸಾಕು. ಆರೋಗ್ಯದ ದೃಷ್ಟಿಯಿಂದ ಈ ತರಕಾರಿಗೆ ಸಖತ್ ಡಿಮಾಂಡ್. ಒಂದು ಹೆಕ್ಟೇರ್ಗೆ 6-8 ಲಕ್ಷ ಆದಾಯ. ಅದೇ ಬ್ರೋಕ್ಲಿ ಕೃಷಿ. ಸ್ನೇಹಿತರೆ, ಬ್ರೋಕ್ಲಿ ಎಲೆಕೋಸು ಕುಟುಂಬಕ್ಕೆ ಸೇರಿದಂತ ಪೌಷ್ಟಿಕ ಹಾಗೆ ರುಚಿಕರವಾದ ಒಂದು ತರಕಾರಿ ಸ್ನೇಹಿತರೆ. ಸೊ ಹೆಚ್ಚಿನ ವಿಟಮಿನ್ ಹಾಗೆ ಖನಿಜಾಂಶದ ಕಾರಣದಿಂದಾಗಿ ಇದು ಆರೋಗ್ಯದ ದೃಷ್ಟಿಯಿಂದ ಜನ ಇದನ್ನ ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಸೊ ಭಾರತದಲ್ಲಿ ಬ್ರೋಕ್ಲಿಯನ್ನ ಹಿಮಾಚಲ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಜಮ್ಮು ಹಾಗೆ ಕಾಶ್ಮೀರ ರಾಜ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬ್ರೋಕ್ಲಿ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀನಿ. ಯಾವ ರೀತಿಯಾಗಿ ನಾಟಿ ಕ್ರಮ ಮಾಡಬೇಕಾಗುತ್ತೆ, ನೀರಾವರಿ ವ್ಯವಸ್ಥೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಮಣ್ಣಿನ ಪಿಎಚ್ ಮಟ್ಟ ಯಾವ ರೀತಿಯಾಗಿರ್ಬೇಕು, ಸೊ ಮಾರುಕಟ್ಟೆ ಎಟ್ ಪ್ರೆಸೆಂಟ್ ಹೇಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಕೃಷಿ ನಾವು ಮಾಡ್ತೀವಿ ಅಂತಂದ್ರೆ ಭೂಮಿ ಆಯ್ಕೆ ಯಾವ ರೀತಿಯಾಗಿರ್ಬೇಕಾಗುತ್ತೆ. ಸೊ ಬ್ರೋಕೊಲಿ ಕೃಷಿಯ ಮೊದಲ ಹಂತ ಅಂದ್ರೆ ಕೃಷಿಗಾಗಿ ಸರಿಯಾದ ಕೃಷಿ ಭೂಮಿಯನ್ನ ನಾವು ಆಯ್ಕೆ ಮಾಡೋದು. ಸೊ 6-6.8 ನಡುವೆ ಪಿಎಚ್ ಮಟ್ಟ ಇರಬೇಕಾಗುತ್ತೆ. ಸೊ ಚೆನ್ನಾಗಿ ಬರ್ದ್ ಹೋದಂತ ಹಾಗೆ ಫಲವತ್ತಾದ ಮಣ್ಣಿನಲ್ಲಿ ಬ್ರೋಕ್ಲಿ ಉತ್ತಮವಾಗಿ ಬೆಳೆಯುತ್ತೆ ಸ್ನೇಹಿತರೆ. ಸೊ ಇದು ಮಣ್ಣಿನಲ್ಲಿರುವಂತಹ ಲವಣಾಂಶಕ್ಕೆ ಸಹ ಸೂಕ್ಷ್ಮವಾಗಿರುತ್ತೆ. ಆದ್ರಿಂದ ಕಡಿಮೆ ಉಪ್ಪು ಮಟ್ಟವನ್ನ ಹೊಂದಿರುವಂತಹ ಕೃಷಿ ಭೂಮಿಯನ್ನ ಮೊದಲನೇದಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬ್ರೋಕ್ಲಿ ಬೆಚ್ಚಗಿನ ಋತುವಿನಲ್ಲಿ ಬೆಳೆಯೋದಾಗಿರೋದ್ರಿಂದ ಸೊ ಕೃಷಿ ಭೂಮಿಗೆ ಸಾಕಷ್ಟು ಸೂರ್ಯನ ಬೆಳಕು ಬೇಕಾಗುತ್ತೆ. ಅಂದ್ರೆ ಇದಕ್ಕೆ ಸೂರ್ಯನ ಕಿರಣಗಳು ಹೆಚ್ಚಾಗಿ ಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ನೀವು ಕೃಷಿ ಮಾಡ್ತೀರಾ, ಅಲ್ಲಿ ಒಂದು ಸೂರ್ಯನ ಬೆಳಕು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಒಂದು ಕೃಷಿಗೆ ಬೀಜದ ಆಯ್ಕೆ ಯಾವ ರೀತಿಯಾಗಿರ್ಬೇಕು, ಬಿತ್ತನೆ ಕ್ರಮದ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ಎರಡು ಮುಖ್ಯ ವಿಧದ ಬ್ರೋಕ್ಲಿ ಬೀಜಗಳು ನಿಮ್ಗೆ ಸಿಗುತ್ತೆ. ಸೊ ಒಂದು ತೆರೆದ ಪರಾಗಸ್ಪರ್ಶ, ಹಾಗೆ ಇನ್ನೊಂದು ಹೈಬ್ರಿಡ್ ತಳಿಗಳು. ಸೊ ತೆರೆದ ಪರಾಗಸ್ಪರ್ಶ ಬೀಜಗಳು ಅಗ್ಗವಾಗಿರುತ್ತೆ. ಸೊ ಇವುಗಳನ್ನ ನೀವು ಭವಿಷ್ಯದ ಬಳಕೆಗಾಗಿ ಸ್ಟೋರೇಜ್ ಮಾಡ್ಕೊಳ್ಬಹುದು. ಆದ್ರೆ ಹೈಬ್ರಿಡ್ ಬೀಜಗಳು ಹೆಚ್ಚು ದುಬಾರಿ ಆದರೂ ಕೂಡ ಇವುಗಳು ಉತ್ತಮ ಇಳುವರಿ ಹಾಗೆ ರೋಗ ನಿರೋಧಕತೆಯನ್ನ ನೀಡ್ತವೆ. ಸೊ ಹಾಗಾಗಿ ಹೈಬ್ರಿಡ್ ತಳಿಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಸೊ ಕೃಷಿ ಮಾಡುವಂತ ಪ್ರದೇಶದ ವಾತಾವರಣ ಆಗಿರ್ಬೋದು, ಮಾರುಕಟ್ಟೆಯ ಒಂದು ಡಿಮಾಂಡ್ ಆಧಾರದ ಮೇಲೆ ಸರಿಯಾದ ಬೀಜ ವಿಧಾನವನ್ನ ನೀವು ಇಲ್ಲಿ ಆಯ್ಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬ್ರೋಕ್ಲಿ ಬೀಜಗಳನ್ನ ನೇರವಾಗಿ ನೀವು ಹೊಲದಲ್ಲಿ ಬಿತ್ತನೆ ಮಾಡಬಹುದು, ಇಲ್ಲ ಅಂತಂದ್ರೆ ಮೊಳಕೆ ಬರುವವರೆಗೆ ಅವುಗಳನ್ನ ಪೋಷಿಸಿ, ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನೋಡಿಕೊಂಡು ನಂತರ ಕೃಷಿ ಭೂಮಿಗೆ ನೀವು ಶಿಫ್ಟ್ ಮಾಡಬಹುದು. ಸೊ ನೇರ ಬಿತ್ತನೆಗಾಗಿ ಬೀಜಗಳನ್ನ 1/4 ಇಂಚು ಆಳದಲ್ಲಿ ಬಿತ್ತಬೇಕಾಗುತ್ತೆ. ಹಾಗೆ 36 ಇಂಚು ಅಂತರದ ಸಾಲುಗಳಲ್ಲಿ 12 ಇಂಚು ಅಂತರದಲ್ಲಿ ಬಿತ್ತನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಫಸ್ಟ್ ಮೆಥಡ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಸರಿಯಾದ ಮೊಳಕೆ ಒಡೆಯೋದಕ್ಕೆ ಮಣ್ಣಿನ ಉಷ್ಣತೆಯ ಒಂದು ಕನಿಷ್ಠ 60°C ಆಗಿರಲೇಬೇಕಾಗತ್ತೆ. ಸೊ ಮಣ್ಣಿನ ಉಷ್ಣತೆ ಬಗ್ಗೆ ನಾನು ಹೇಳೋದು. ಸೊ ಇನ್ನು ನೀವು ಮೊಳಕೆಗಾಗಿ ಕಾಯ್ತೀರಾ ಅಂತಂದ್ರೆ ಸೊ ಬೀಜಗಳನ್ನ ಬೀಜದ ಟ್ರೇಗಳು ಅಥವಾ ಮಡಿಕೆಗಳಲ್ಲಿ ಬಿತ್ತಬೇಕಾಗತ್ತೆ. ಸೊ ಬೆಚ್ಚಗಿನ ಹಾಗೆ ಬಿಸಿಲಿನ ಸ್ಥಳದಲ್ಲಿ ಅವುಗಳನ್ನ ಕಂಪ್ಲೀಟ್ ಆಗಿ ನೀವು ಇಡಬೇಕಾಗತ್ತೆ. ಸೊ ಒಮ್ಮೆ ಮೊಳಕೆ ಒಡೆದ ನಂತರ ಸೊ 2-3 ಎಲೆಗಳು ನಿಮ್ಗೆ ಕಾಣ್ತಾ ಇದೆ ಅಂತಂದ್ರೆ, ಚಿಗುರು ಒಡೆದಿದೆ ಅಂತಂದ್ರೆ ಅವುಗಳನ್ನ ನೀವು ಕೃಷಿ ಭೂಮಿಗೆ ಶಿಫ್ಟ್ ಮಾಡಬಹುದು. ಸೊ ಇದು ಎರಡನೇ ಮೆಥಡ್. ಇನ್ನು ಸ್ನೇಹಿತರೆ, ಇದಕ್ಕೆ ಸಾವಯವ ಗೊಬ್ಬರ ಅಂತ ಬಂದಾಗ ಕಾಂಪೋಸ್ಟ್ ಅಥವಾ ಹೊಲದ ಗೊಬ್ಬರ ಆಗಿರ್ಬೋದು, ಸಾಕಷ್ಟು ಗೊಬ್ಬರಗಳು ಅಂದ್ರೆ ಸಾವಯವ ಮಾದರಿಯಲ್ಲಿ ಯಾವ್ದು ಸಿಗುತ್ತೋ ಅದು ಹೆಕ್ಟೇರ್ಗೆ 20-30 ಟನ್ಗಳ ದರದಲ್ಲಿ ನೀವು ಒದಗಿಸಬೇಕಾಗತ್ತೆ. ಇನ್ನು ನೀರಾವರಿ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ ಬ್ರೋಕ್ಲಿ ಕೃಷಿಗೆ ಸರಿಯಾದ ನೀರಾವರಿ ಒದಗಿಸೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾಕಂತಂದ್ರೆ ಇದು ಮಣ್ಣಿನ ತೇವಾಂಶ ಮಟ್ಟವನ್ನ ಕಾಪಾಡಿಕೊಳ್ಳೋದಕ್ಕೆ ಹಾಗೆ ಬರ ಒತ್ತಡವನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಇದಕ್ಕೆ ಹೆಚ್ಚಿನ ಸೂರ್ಯನ ಕಿರಣಗಳು ಬೇಕಾಗುತ್ತೆ ಅಂತ. ಹಾಗಾಗಿ ನೀರಿನ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿರ್ಬೇಕಾಗುತ್ತೆ. ಸೊ ಹವಾಮಾನ ಪರಿಸ್ಥಿತಿಗಳಾಗಿರ್ಬೋದು, ಮಣ್ಣಿನ ಪ್ರಕಾರವನ್ನ ಡಿಪೆಂಡ್ ಮಾಡಿಕೊಂಡು ನೀರಾವರಿಯನ್ನ ನೀವು ಸಮಯಕ್ಕೆ ಸರಿಯಾಗಿ ನೀಡ್ತಾ ಹೋಗ್ಬೇಕಾಗುತ್ತೆ. ಸೊ ಸ್ನೇಹಿತರೆ, ನೀರಾವರಿ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ವಿ, ಅದರ ನೆಕ್ಸ್ಟ್ ನಮಗೆ ಮೇನ್ ಸಮಸ್ಯೆ ಅಂತಂದ್ರೆ ಕೀಟ ಹಾಗೆ ರೋಗಗಳ ನಿರ್ವಹಣೆ. ಸೊ ಯಾವುದೇ ಒಂದು ಕೃಷಿ ಮಾಡ್ತೀವಿ ಅಂತಂದ್ರೆ ಕೀಟ ರೋಗಗಳ ಕಾಟ ಇದ್ದೇ ಇರುತ್ತೆ. ಸೊ ಬ್ರೋಕ್ಲಿಗೂ ಕೂಡ ಕೀಟ ರೋಗಗಳ ಕಾಟ ಇದೆ. ಸೊ ಕಟ್ವರ್ಮ್ಗಳಾಗಿರ್ಬೋದು, ಗಿಡಹೇನ್ಗಳಾಗಿರ್ಬೋದು, ಚಿಗಟ
ಜೀರುಂಡೆಗಳಾಗಿರಬಹುದು ಜೊತೆಗೆ ಕ್ಲಬ್ ರೂಟ್ ಸೇರಿದಂತೆ ಹಲವಾರು ಕೀಟಗಳು ಹಾಗೆ ರೋಗಗಳಿಗೆ ಇದು ಗುರಿಯಾಗ್ತಾ ಹೋಗುತ್ತೆ ಸೋ ಹೀಗಾಗಿ ಬೆಳೆಗಳನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡ್ತಾ ಇರಬೇಕಾಗುತ್ತೆ ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ ಸೋ ನೀವು ಒಂದು ಲಾಸ್ ಅನ್ನು ತಡೆಗಟ್ಟಬೇಕು ಅಂತಂದ್ರೆ ಸರಿಯಾದ ನಿಯಂತ್ರಣ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕಾಗುತ್ತೆ ಸೋ ಬೇವಿನ ಎಣ್ಣೆ ಅಥವಾ ಪೈರೆಥ್ರಮ್ ನಂತಹ ಒಂದು ಸಾವಯವ ಕೀಟನಾಶಕಗಳನ್ನು ಕೀಟ ನಿಯಂತ್ರಿಸೋದಕ್ಕೆ ನೀವು ಯೂಸ್ ಮಾಡಬಹುದು ಸೋ ರಾಸಾಯನಿಕ ಕೀಟನಾಶಕಗಳನ್ನು ಒಂದು ಕೊನೆಯ ಉಪಯೋಗವಾಗಿ ಅಂದ್ರೆ ನಿಮಗೆ ಒಂದು ಸಾವಯವ ಒಂದು ಮಾದರಿಯಲ್ಲಿ ಯಾವುದೇ ಒಂದು ರಿಸಲ್ಟ್ ಸಿಕ್ಕಿಲ್ಲ ಅಂತಂದ್ರೆ ಲಾಸ್ಟ್ ಹಂತ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬಹುದು ಬಟ್ ಇದರಿಂದ ಇಳುವರಿ ಕುಂಠಿತ ಆಗುತ್ತೆ ಸೋ ಗಿಡಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಬಟ್ ಕೃಷಿ ತಜ್ಞರೊಂದಿಗೆ ಮಾತನಾಡಿದ ಮೇಲೇನೆ ಅವುಗಳನ್ನ ಬಳಸೋದು ಸೂಕ್ತ ಅಂತ ಹೇಳ್ತೀನಿ ಇನ್ನು ಸ್ನೇಹಿತರೆ ಈ ಒಂದು ಕೀಟ ರೋಗಗಳನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಒಂದು ಬೆಳೆಗಳನ್ನ ನೀವು ರೊಟೇಷನ್ ಮಾಡ್ತಾ ಇರಬೇಕಾಗುತ್ತೆ ಸೋ ಹೆಚ್ಚಿನ ನೀರಾವರಿಯನ್ನ ತಪ್ಪಿಸಬೇಕು ಅಂದ್ರೆ ನೀರನ್ನ ಹೆಚ್ಚು ನೀರನ್ನ ಕೊಡ್ತಾ ಇದ್ದೀರಾ ಅಥವಾ ಒಂದು ನೀರು ವೇಸ್ಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ತಪ್ಪಿಸಬೇಕು ಜೊತೆಗೆ ಸೋಂಕಿತ ಸಸ್ಯಗಳನ್ನ ನಾಶ ಮಾಡ್ತಾ ಹೋಗಬೇಕು ಇಲ್ಲ ಅಂತಂದ್ರೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇಡೀ ಜಮೀನ್ ಹಾಳಾಗುತ್ತೆ ಸೋ ಈ ರೀತಿಯಾದಂತಹ ಉತ್ತಮ ಕೃಷಿ ಪದ್ಧತಿಗಳನ್ನ ಅನುಸರಿಸುವ ಮೂಲಕ ರೋಗಗಳಿಗೆ ನೀವು ಬ್ರೇಕ್ ಹಾಕಬಹುದು ಇನ್ನು ಮಾರುಕಟ್ಟೆ ಬೇಡಿಕೆ ಬಗ್ಗೆ ಹೇಳಲೇಬೇಕು ಸೋ ಭಾರತದಲ್ಲಿ ಬ್ರೋಕ್ಲಿಗೆ ಮಾರುಕಟ್ಟೆ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಯಾಕಂತಂದ್ರೆ ಅದರ ಒಂದು ಆರೋಗ್ಯ ಪ್ರಯೋಜನಗಳ ಬಗ್ಗೆ ಗ್ರಾಹಕರಿಗೆ ಅರಿವು ಹೆಚ್ಚಾಗ್ತಾ ಇದೆ ಸೋ ಪ್ರತಿದಿನ ಕೂಡ ಬ್ರೋಕ್ಲಿ ಸೇವಿಸುವಂತ ಒಂದು ಜನ ಹೆಚ್ಚಾಗ್ತಾ ಇದ್ದಾರೆ ಸೋ ಇದನ್ನ ಹೆಚ್ಚಾಗಿ ತಾಜವಾಗಿ ಸೇವಿಸ್ತಾರೆ ಸೋ ಭಾರತದಲ್ಲಿ ಬ್ರೋಕ್ಲಿಯ ಪ್ರಮುಖ ಮಾರುಕಟ್ಟೆಗಳ ಬಗ್ಗೆ ನೋಡೋದಾದ್ರೆ ಒಂದು ದೆಹಲಿ ಹಾಗೆ ಇನ್ನೊಂದು ಮುಂಬೈ ಜೊತೆಗೆ ಕೋಲ್ಕತ್ತಾ ಹಾಗೆ ಬೆಂಗಳೂರು ಈ ನಾಲ್ಕು ಕಡೆ ಬ್ರೋಕ್ಲಿಗೆ ಸಖತ್ ಡಿಮಾಂಡ್ ಇದೆ ಸೋ ನೀವು ಇನ್ ಕೇಸ್ ಎಕ್ಸ್ಪೋರ್ಟ್ ಮಾಡ್ತೀರಾ ಅಥವಾ ಬೆಂಗಳೂರಿಗೂ ಕೂಡ ನೀವು ಕೊಡಬಹುದು ಸೋ ಬೆಂಗಳೂರಲ್ಲೂ ಕೂಡ ಬ್ರೋಕ್ಲಿಗೆ ಡಿಮಾಂಡ್ ಇದ್ದೇ ಇರುತ್ತೆ ಸೋ ಹೆಲ್ತ್ ಬೆನಿಫಿಟ್ ಬಗ್ಗೆ ನೋಡೋದಾದ್ರೆ ಬ್ರೋಕ್ಲಿ ಚರ್ಮದ ಸುಕ್ಕುಗಳಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಹೇಳ್ತಾರೆ ಸೋ ಇದರಲ್ಲಿರುವಂತಹ ವಿಟಮಿನ್ ಸಿ ಆಗಿರ್ಬೋದು ತಾಮ್ರ ಸತುವಿನ ಅಂಶಗಳು ಚರ್ಮಕ್ಕೆ ಒಂದು ರೀತಿಯಾಗಿ ಹೊಳಪನ್ನ ನೀಡುತ್ತೆ ಇನ್ನು ಬ್ರೋಕ್ಲಿ ಪೊಟ್ಯಾಸಿಯಂ ಹಾಗೆ ವಿಟಮಿನ್ ಸಿ ಜೊತೆಗೆ ಉತ್ಕರ್ಷಣ ನಿರೋಧಕ ಗುಣಗಳಿಂದ ಸಮೃದ್ಧ ಆಗಿದೆ ಸೋ ಇದು ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳನ್ನ ಕೂಡ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ ಅಂತ ಹೇಳ್ತಾರೆ ಹಾಗಾಗಿ ಹೃದಯದ ಸಮಸ್ಯೆ ಇದೆ ಅಂತಂದ್ರೂ ಕೂಡ ಬ್ರೋಕ್ಲಿಯನ್ನ ದಿನನಿತ್ಯ ಸೇವಿಸುವಂತವರು ಕೂಡ ಇದ್ದಾರೆ ಸೋ ಬ್ರೋಕ್ಲಿ ನಿಯಮಿತ ಸೇವನೆಯಿಂದ ನೀವು ಕ್ಯಾನ್ಸರ್ ಅಪಾಯದಿಂದ ಕೂಡ ದೂರ ಇಡಬಹುದು ದೂರ ಆಗ್ಬೋದು ಸೋ ಇದರ ಒಂದು ಸೇವನೆಯಿಂದ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಚರ್ಮದ ಕ್ಯಾನ್ಸರ್ ಆಗಿರ್ಬೋದು ಗರ್ಭಕಂಠದಂತ ಕ್ಯಾನ್ಸರ್ ಅನ್ನ ತಡೆಗಟ್ಟೋದಕ್ಕೂ ಕೂಡ ಬ್ರೋಕ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಷ್ಟೇ ಅಲ್ಲ ಕೂದಲು ಉದುರ್ತಾ ಇದೆ ಅಂತಂದ್ರೂ ಕೂಡ ಕೂದಲು ಉದುರುವಿಕೆಯನ್ನ ಕೂಡ ಇದು ತಡೆಗಟ್ಟುತ್ತೆ ಸೋ ಬ್ರೋಕ್ಲಿ ಕ್ಯಾಲ್ಸಿಯಂ ಆಗಿರ್ಬೋದು ವಿಟಮಿನ್ ಕೆ ಅನ್ನ ಹೊಂದಿರುತ್ತೆ ಸೋ ಇವೆರಡೂ ಕೂಡ ಮೂಳೆಯ ಆರೋಗ್ಯ ಆಗಿರ್ಬೋದು ಆಸ್ಟಿಯೋಪೋರೋಸಿಸ್ ತಡೆಗಟ್ಟುವಿಕೆಗೆ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ದಿನನಿತ್ಯದಲ್ಲಿ ಬ್ರೋಕ್ಲಿಯನ್ನ ಸೇವಿಸ್ತಾ ಇರ್ತಾರೆ ಸೊ ಯಾಕಂತಂದ್ರೆ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಹೇಳ್ತಾ ಹೋದ್ರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ ಸೊ ಬ್ರೋಕ್ಲಿಗೆ ಬೆಳೆಯುತ್ತಿರುವಂತ ಒಂದು ರಫ್ತು ಮಾರುಕಟ್ಟೆ ಕೂಡ ಇದೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು ಸೌದಿ ಅರೇಬಿಯಾ ಆಗಿರ್ಬೋದು ಸಿಂಗಾಪುರದಂತ ದೇಶಗಳು ಇದರ ಒಂದು ಪ್ರಮುಖ ಖರೀದಿದಾರರಾಗಿದ್ದಾರೆ ಇನ್ ಕೇಸ್ ನೀವು ಉತ್ತಮವಾಗಿ ಬ್ರೋಕ್ಲಿ ಕೃಷಿಯನ್ನ ಮಾಡ್ತಿದ್ದೀರಾ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಿರೋದು ಅಂತಂದ್ರೆ ಅವರೇ ಖರೀದಿ ಮಾಡ್ತಾರೆ ಸೊ ರಫ್ತು ಮಾರುಕಟ್ಟೆ ಕೂಡ ಭಾರತೀಯ ಬ್ರೋಕೊಲಿ ರೈತರಿಗೆ ಹೆಚ್ಚುವರಿ ಆದಾಯದ ಮೂಲ ಅಂತ ಹೇಳ್ತೀನಿ ಅಂದ್ರೆ ನೀವು ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತೀರಿ ಅಂತಂದ್ರೆ ಒಳ್ಳೆಯ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ ಸೊ ಬ್ರೋಕ್ಲಿ ಕೃಷಿಯ ಲಾಭದ ಬಗ್ಗೆ ನಾವು ನೋಡೋದಾದ್ರೆ ಒಂದು ಬೀಜದ ವೆಚ್ಚಗಳಾಗಿರ್ಬೋದು ಕೂಲಿ ಕಾರ್ಮಿಕರಿಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀರಾವರಿ ವೆಚ್ಚ ಆಗಿರ್ಬೋದು ಮಾರುಕಟ್ಟೆ ಬೆಲೆಗಳಂತ ವಿವಿಧ ಅಂಶಗಳ ಮೇಲೆ ಈ ಒಂದು ಲಾಭ ಡಿಪೆಂಡ್ ಆಗಿರುತ್ತೆ ಸೊ ಭಾರತದಲ್ಲಿ ಬ್ರೋಕ್ಲಿಯ ಒಂದು ಸರಾಸರಿ ಇಳುವರಿ ಬಗ್ಗೆ ನೋಡೋದಾದ್ರೆ ಪ್ರತಿ ಹೆಕ್ಟೇರ್ಗೆ ಸುಮಾರು 15-20 ಟನ್ ಇದೆ ಸ್ನೇಹಿತರೆ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಸೊ ಪ್ರತಿ ಕಿಲೋಗ್ರಾಮ್ಗೆ ಅಂತ ನಾವು ತಗೊಂಡ್ರು ಕೂಡ ಸರಾಸರಿ 40-50 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಆಯ್ತು ಅಂತಂದ್ರು ಕೂಡ ಒಬ್ಬ ರೈತ ಹೆಕ್ಟೇರ್ಗೆ 6-8 ಲಕ್ಷ ರೂಪಾಯಿವರೆಗೆ ಆದಾಯವನ್ನ ಗಳಿಸಬಹುದು ಸ್ನೇಹಿತರೆ ಸೊ ಇದರಲ್ಲಿ ಒಂದಷ್ಟು ಖರ್ಚು ಇದ್ದೇ ಇರುತ್ತೆ ಸೊ ನೀವು ಮೊದಲನೇದಾಗಿ ಕೃಷಿ ಮಾಡ್ತೀರಿ ಅಂತಂದ್ರೆ ಸ್ವಲ್ಪ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ ಅದಾದ್ಮೇಲೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಬ್ರೋಕ್ಲಿ ಕೃಷಿಯನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ರೈತರಿಗೆ ಇದು ಹೆಚ್ಚು ಲಾಭದಾಯಕವಾಗಿರುತ್ತೆ ಸೊ ಸೂಕ್ತವಾದ ಇಳುವರಿಗಾಗಿ ನೀವು ಮೊದಲನೇದಾಗಿ ಸರಿಯಾದ ಕೃಷಿ ಭೂಮಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಸೊ ಭೂಮಿಯೇ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲಿ ಬೆಳೆ ಚೆನ್ನಾಗಿ ಬರೋದಿಲ್ಲ ಇನ್ನು ಬೀಜವನ್ನ ಆಯ್ಕೆ ಮಾಡುವುದು ಕೂಡ ಅತ್ಯಗತ್ಯ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡಬೇಕಾಗುತ್ತೆ ಸೊ ನಷ್ಟವನ್ನ ತಡೆಗಟ್ಟೋದಕ್ಕೆ ಕೀಟ ಹಾಗೆ ರೋಗದ ನಿರ್ವಹಣೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಭಾರತದಲ್ಲಿ ಬೆಳೀತಿರುವಂತ ರಫ್ತು ಮಾರುಕಟ್ಟೆಯೊಂದಿಗೆ ಬ್ರೋಕ್ಲಿಗೆ ಮಾರುಕಟ್ಟೆ
ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೋ ಉತ್ತಮ ಕೃಷಿ ಪದ್ಧತಿಗಳನ್ನು ನೀವು ಅನುಸರಿಸೋ ಮೂಲಕ ರೈತರು ಬ್ರೋಕಲಿಯನ್ನ ಯಶಸ್ವಿಯಾಗಿ ಬೆಳಿಬಹುದು ಹಾಗೆ ಮಾರಾಟ ಮಾಡಬಹುದು ಅದರಿಂದ ಉತ್ತಮ ಆದಾಯವನ್ನ ಕೂಡ ಗಳಿಸಬಹುದು ಸೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬ್ರೋಕಲಿ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ಸೋ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇನ್ನು ಬ್ರೋಕಲಿ ಕೃಷಿ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಬ್ರೋಕಲಿ ಕೃಷಿಯಿಂದ ಕೇವಲ 60 ದಿನದಲ್ಲಿ ಎಕರೆಗೆ 3 ಲಕ್ಷ ಆದಾಯವನ್ನ ಯಾವ ರೀತಿಯಾಗಿ ಗಳಿಸಬೇಕು ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ ಯಾರು ಇದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾರೆ ಹಾಗೆ ಫ್ರೀಡಂ ಆಪ್ ಹೊಸ ಫೀಚರ್ ಒಂದನ್ನು ಕೂಡ ಲಾಂಚ್ ಮಾಡಿದೆ ಸೋ ನೀವು ನಿಮ್ಮ ಜಮೀನಿನಲ್ಲಿ ಆಗಿರುವಂತಹ ಸಮಸ್ಯೆಯನ್ನ ನೇರವಾಗಿ ರೈತರಿಗೆ ತೋರಿಸಿ ಅಂದ್ರೆ ವಿಡಿಯೋ ಕಾಲ್ ಮುಖಾಂತರ ಅವರ ಜೊತೆ ಕನೆಕ್ಟ್ ಆಗಿ ನಿಮ್ಮ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಬಹುದು ಸೋ ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ.